अर्णवाय विष्बोधय स्थितलयोन्नियति प्रदाय ज्ञान प्रदाय विबुधासुर सौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूत वादान निरस्य कृतवान भुवि तत्ववादम सर्वेश्वरो हरिरिति प्रतिपादयन्तम् आनंद तीर्थ मुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमध्यमीशं वंदे भवघ्नमरासुरसिद्धवंद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। पांडो ತನ್ನ ಸಂತತಿಯ ವೃದ್ಧಿಯ ಅಪೇಕ್ಷೆಯಿಂದ ಋಷಿಗಳು ಆಡಿದ ಮಾತನ್ನ ಸದ್ಗತಿಗಾಗಿ ಮಾಡಲೇಬೇಕಾದ ಕರ್ತವ್ಯವನ್ನ ಬಿಟ್ಟು ಎಷ್ಟು ಸಾಧಿಸಿದ್ರೂ ಅದು ಒಳಿತಿನ ದಾರಿಯೆಡೆಗೆ ನಮ್ಮನ್ನ ಕರೆದೊಯ್ಯುವುದಿಲ್ಲ ಅನ್ನುವ ಈ ಮಾತನ್ನ ಕೇಳಿಸಿಕೊಂಡು ಕುಂತಿ ತನಗೊದಗಿದ ಮಂತ್ರದ ಸವಲತ್ತನ್ನ ನೆನಪಿಸ್ತಾಳೆ. ಅದಕ್ಕಾಗಿ ನಿನ್ನ ಒಪ್ಪಿಗೆ ಬೇಕು ಅಂತ ಕೇಳಿ ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಕೇಳಿದಾಗ ಬಲದ ಉದ್ದೇಶದಿಂದ ಧರ್ಮದ ಉದ್ದೇಶದಿಂದ ಧರ್ಮರಾಜನನ್ನು, ಬಲದ ಉದ್ದೇಶದಿಂದ ಮತ್ತೆ ಭೀಮಸೇನನನ್ನು ಅಂದ್ರೆ ವಾಯುವಿನ ಆಯ್ಕೆಯನ್ನು, ಆ ನಂತರ ಮತ್ತೆ ಆಡಳಿತದ ವ್ಯವಸ್ಥೆಯ ದೃಷ್ಟಿಯಿಂದ ಪರಾಕ್ರಮಶೀಲನಾದಂತಹ ಇಂದ್ರನ ಭಾಗವನ್ನು ಹೀಗೆ ಒಂದೊಂದೇ ಅಭಿಪ್ರಾಯಗಳನ್ನೆಲ್ಲ ಪಡ್ಕೊಂಡ್ರು. ಅಲ್ಲಿ ದುರ್ಯೋಧನನ ಮತ್ತು ದುಶಾಸನನೇ ಮೊದಲಾದವರ ಎಲ್ಲರ ಹುಟ್ಟನ್ನು ಕೂಡ ಹೇಳ್ತಾ ಇಂದ್ರಜಿತ್ ಕಲಿ ದುರ್ಯೋಧನನಾದರೆ ಇಂದ್ರಜಿತ್ ದುಶಾಸನನಾದ, ದುಶಾಸನನಾಗಿ ಹುಟ್ಟಿಯ ಕೊನೆಯ ಹುಡುಗಿಯಾಗಿ ದುಶ್ಶಲೆ ಸುಳ್ಳಿನ ಅಭಿಮಾನಿನಿ ಹುಟ್ಟಿ ಬಂದ್ಲು. ಮುಂದೆ ಕುಹು ಪ್ರವೇಶ ಸಂಯುತ ಯಯಾರ್ಜುನೇ ವಧ ಯಯಾರ್ಜುನೇರ್ ವಧಾಯಹಿ ತಪಃ ಕೃತಂ ತ್ರಿಶೂಲಿನೇ ತತೋ ಹಿ ಸಾತ್ವಜಜ್ಞುಷೀ. ದುಶ್ಶಲ ಸುಳ್ಳಿನ ಅಭಿಮಾನಿ ದೇವತೆಯೂ ಹೌದು, ಅಮಾವಾಸ್ಯೆಯ ಅಭಿಮಾನಿನಿಯಾದ ಕುಹು ಅನ್ನುವ ದೇವತೆಯ ಆವೇಶಕ್ಕೂ ಒಳಗಾಗಿದ್ಲು. ಈ ಮೃಷ ಅನ್ನುವಂತಹ ಹೆಣ್ಮಗಳು ಅಭಿಮನ್ಯುವಿನ ಸಾವನ್ನು ಬಯಸಿ ಅರ್ಜುನೇ ವಧಾಯ ತ್ರಿಶೂಲಿನೇ ತಪಃ ಕೃತಂ, ಅಭಿಮನ್ಯುವಿನ ಸಾವಿಗಾಗಿ ಆಕೆ ತಪಸ್ಸು ಮಾಡಿ ತಥೋಹಿ ಸಾತ್ರ ಜಜ್ಞುಷಿ ಈ ಕಾರಣಕ್ಕಾಗಿ ಅಲ್ಲಿ ಹುಟ್ಟಿದ್ಲು. ಅಂದ್ರೆ ನೇರ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂದ್ರೂ ಜಯದ್ರಥನ ಮನಸ್ಸನ್ನ ಆ ಕಡೆಗೆ ಸೆಳೆದವಳು ಅವಳೆ. ತಯೋದಿತೋ ಹಿ ಸೈನ್ಯವೋ ಬಭೂವ ಕಾರಣಂ ವಧೆ ಸಕಾಲಕ್ಕೆ ಯದಾ ನವಸ್ತದರ್ಥ ಮಾಸ ಭೂತಳೆ. ದುಶ್ಶಳಿಂದ ಪ್ರೇರೇಪಿತನಾಗಿ ಜಯದ್ರಥ ಅಭಿಮನ್ಯುವನ್ನ ಮಾತ್ರ ಸೇನೆಯ ಮುಂಭಾಗದಿಂದ ಒಳಕ್ಕೆ ಬಿಟ್ಟು ಉಳಿದವರನ್ನೆಲ್ಲ ತಡೀತಾನೆ. ಜಯದ್ರಥನೇ ಕಾಲಕೇಯ ಅನ್ನುವಂತಹ ದೈತ್ಯ, ಅವನು ಕೂಡ ಈ ಅಭಿಮನ್ಯುವಿನ ವಧೆಗಾಗಿಯೇ ಹುಟ್ಟಿ ಬಂದಿದ್ದ. ತಥಾ ಸನಿರ್ರಥಾಭಿದೋ ನುಜ ಸನಿರ್ರತೇರಭೂತ್ ಸನಾಸಿಕಾ ಮರುಧ್ಯತೋ ಮರುಧ್ಯುತೋ ಯುಜುತ್ಸು ನಾಮಕಃ ಕೃತಿ ಸಚಾಂಬಿಕೇಯ ವೀರ್ಯಜ ಸುಯೋಧನಾದನಂತರ ಸಭೂವ ವೈಶ್ಯ ಕನ್ಯಕೋದರೋದ್ಭವ ಹರಿ ಭವೋದ್ ಉದ್ಭವೋ ಹರಿಪ್ರಿಯ. ದುರ್ಯೋಧನನ ಹುಟ್ಟಿನ ನಂತರ ನಿರುತ
ಅನ್ನುವ ಹೆಸರಿನ ಒಬ್ಬ ದೇವತೆ ಪ್ರವಾಹವಾಯುವಿನಿಂದ ಕೂಡಿಕೊಂಡು ಧೃತರಾಷ್ಟ್ರನಲ್ಲಿ ಯುಯುತ್ಸು ಅನ್ನುವ ದಾಸಿಯ ಮಗನಾಗಿ ಹುಟ್ಟಿದ. ಆದರೆ ಅವನು ವೈಶ್ಯಕನ್ಯೆಯಲ್ಲಿ ಹುಟ್ಟಿದವನು ಹರಿಪ್ರಿಯ, ಭಗವಂತನಿಗೆ ಬಹಳ ಪ್ರಿಯನಾಗಿದ್ದ, ಒಳ್ಳೆಯ ಕರ್ಮವನ್ನ ಮಾಡುವ ವಿಷಯದಲ್ಲಿ ಆತನಿಗೆ ಆಸಕ್ತಿ ಹೆಚ್ಚಿತ್ತು, ಹಾಗೆ ಭೂಮಿಯಲ್ಲಿ ಹುಟ್ಟಿದ್ದು. ಈ ಅಂಬಿಕಾ ವಿಚಿತ್ರ ವೀರ್ಯನ ಮಗ, ಅಂಬಿಕಾ ಪುತ್ರ ಧೃತರಾಷ್ಟ್ರ ಇವನಿಗೆ ತಂದೆಯಾಗಿ ಸನಾಸಿಕಾ ಮರುದ್ಯುತ. ನಾಸಿಕ ಅಂದ್ರೆ ಮೂಗಿಗೆ ಸಂಬಂಧಪಟ್ಟ ವಾಯು, ಪ್ರವಾಹ ವಾಯು, ಅವನಿಂದ ಕೂಡಿಕೊಂಡು ಹುಟ್ಟಿದ್ದು ಯುಯುತ್ಸನ್ನುವ ಹೆಸರಿನಿಂದ ಹರಿಪ್ರಿಯನಾಗಿ ವಿಚಿತ್ರ ವೀರ್ಯನ ಮಗನಾಗಿ ಇರುವ ಮಗನಾದ ಧೃತರಾಷ್ಟ್ರನಿಗೆ ಹುಟ್ಟಿದ. ಸಚಾಂಬಿಕೇಯ ವೀರ್ಯಜಃ, ಅಂಬಿಕೆಯ ಮಗನಾದ ಧೃತರಾಷ್ಟ್ರನ ಅಂಶ ಮಗನಾಗಿ ಯುಯುತ್ಸು ಕಾಣಿಸಿಕೊಂಡ. ಭಗವಂತನಲ್ಲಿ ವಿಶೇಷ ಭಕ್ತಿ ಇತ್ತು. ಕೃತಿ ಅನ್ನುವ ಶಬ್ದ ಹಾಕುವ ಮೂಲಕ ಒಳ್ಳೆಯ ಕೆಲಸಗಳಿಗೆ ತುಂಬಾ ಆಸಕ್ತನಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ಯುಧಿಷ್ಠಿರೇ ಜಾತ ಉವಾಚ ಪಾಂಡುರ್ಬಲೋ ಬಾಹ್ವೋರ್ಬಲಾಜ್ಜಾನ್ ಅಬಲಾಚ್ಚ ಧರ್ಮ ರಕ್ಷೋನ್ಯಥಾ ನಾಶ ಮುಪೈತಿ ತಸ್ಮಾತ್ ಬಲಾದ್ವಯಾಢ್ಯಂ ಪ್ರಸುಭಾಶು ಪುತ್ರಂ. ಈಚೆಗೆ ಯುಧಿಷ್ಠಿರ ಹುಟ್ಟಿದ ನಂತರ ಬಾಹುಬಲದಿಂದ, ಜ್ಞಾನಬಲದಿಂದ ಯಾವತ್ತು ಧರ್ಮ ಅನ್ನೋದು ರಕ್ಷಣೆಗೆ ಒಳಪಡಬೇಕು. ಇಲ್ಲ ಅಂದ್ರೆ ಧರ್ಮದ ವಿಷಯದಲ್ಲಿ ಜ್ಞಾನನೇ ಸರಿ ಇಲ್ಲ ಅಂದ್ರೆ ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತ ದುಷ್ಕರಂ ಅಂತ ಅಧರ್ಮವೇ ತಾಂಡವವಾಡುತ್ತೆ. ಈ ಸ್ಥಿತಿಯಲ್ಲಿ ಜ್ಞಾನವನ್ನ ಮತ್ತು ಧರ್ಮವನ್ನ ಅದಕ್ಕೆ ಬೆಂಬಲವಾಗಿ ನೀಡ್ಲಿಕ್ಕೋಸ್ಕರ ಒಬ್ಬ ಜ್ಞಾನದಿಂದಲೂ ಬಲದಿಂದಲೂ ತುಂಬಾ ಶಕ್ತನಾದಂತಹ ಒಬ್ಬನನ್ನ ಪಡಿಬೇಕು, ಅವನೇ ಮಗನಾಗಿ ನಮ್ಗೆ ಬರಬೇಕು. ಪ್ರಸುವ ಆಶು ಬಲದ್ವಯಾಢ್ಯಂ ಬಾಹುಬಲ ಮತ್ತು ಬುದ್ಧಿಬಲ ಇದೆರಡನ್ನೂ ಇಟ್ಟುಕೊಂಡ ಮಗನೊಬ್ಬನನ್ನ ನೀನು ಪಡಿ. ಯಾಕೆಂದ್ರೆ ಅಬಲಾಚ್ಚ ಧರ್ಮ ರಕ್ಷ್ಯ, ಬಲವನ್ನ ಕಳೆದುಕೊಂಡು ಧರ್ಮ ನಾಶಕ್ಕೊಳಗಾಗುವುದನ್ನ ನಾನು ಇಷ್ಟಪಡುವುದಿಲ್ಲ, ಅದು ರಕ್ಷಣೆಗೆ ಒಳಪಡಬೇಕು ಧರ್ಮ, ಅದಕ್ಕಾಗಿ ಬಲ ಬೇಕು ಅಂತ ಯುಧಿಷ್ಠಿರನ ಹುಟ್ಟಿನ ನಂತರ ಪಾಂಡು ಈ ಸೃಷ್ಟಿಯ ಮಹತ್ವವನ್ನ ಹೇಳುತ್ತಾನೆ. ಅಲ್ಲಿ ಬರುವಾಗ ಒಂದು ಮಾತು, ಅಶ್ವಮೇಧೋ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪತಾಂ ಶ್ರೇಷ್ಠೋ ದೇವಶ್ರೇಷ್ಠಶ್ಚ ಮಾರುತಃ ದೇವಶ್ರೇಷ್ಠಶ್ಚ ಮಾರುತಃ. ದೇವತೆಗಳಲ್ಲಿ ಶ್ರೇಷ್ಠನಾದವನು ಮಾರುತ, ದೇವತಾ ಸಮೂಹದಲ್ಲಿಯೇ ಜೀವಗಳ ಉತ್ತಮವಾದ ಎತ್ತರ ಅದು ಪ್ರಾಣನಲ್ಲಿಯೇ ಇರುವಂಥದ್ದು ಅಂತ ಹೀಗೆ ಈ ಮಾತನ್ನ ಹಿಂದೆ ಆಚಾರ್ಯರು ನೆನಪಿಸಿದ್ದಾರೆ. ಅದು ಮಹಾಭಾರತದಲ್ಲೇ ಬಂದ ಮಾತು. ಈ ಸಂದರ್ಭವನ್ನು ಕೂಡ ಆ ಮಾತಿನ ಜೊತೆಗೆ ಜೋಡಿಸಿಕೊಂಡ್ರೆ ಯಾಕೆ ಬಾಹುಬುದ್ಧಿಬಲಗಳಲ್ಲಿ ಪ್ರಾಣ ದೊಡ್ಡವನು ಅನ್ನೋದು ನೆನಪಾಗುತ್ತೆ. ಯಜ್ಞಾಧಿಕೋ ಹ್ಯಶ್ವಮೇಧೋ ಮನುಷ್ಯ ದೃಶ್ಯೇಶು ತೇಜಸ್ತ್ವಧಿಕೋ ಹಿ ಭಾಸ್ಕರ ವರ್ಣೇಶು ವಿಪ್ರಸ್ಥ ಕಲೈರ್ಗುಣೈರ್ವರೋ ದೇವೇಶು ಯಃ ದೇವೇಶು ವಾಯು ಪುತ್ರ ವಾಯು ಪುರುಷೋತ್ತಮಾದೃತೆ ವಾಯು ದೇವೇಶು ಉತ್ತಮ. ಯಜ್ಞಾಧಿಕೋ ಹ್ಯಶ್ವಮೇಧ, ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಅಶ್ವಮೇಧ. ಭಾರತದ ಈ ಮಾತನ್ನ ಆಚಾರ್ಯರು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಮನುಷ್ಯ ದೃಶ್ಯೇಶು ತೇಜಸ್ತ್ವಧಿಕ ಭಾಸ್ಕರ, ಹೌದು ಜ್ಯೋತಿಷಗಳಲ್ಲಿ ದಿವಾಕರ ದೊಡ್ಡವನು ಅಂತಿದೆ, ಆದ್ರೆ ಮನುಷ್ಯ ದೃಶ್ಯೇಶು ಭಾಸ್ಕರ ತೇಜಸ್ಸು ಅಧಿಕ. ತೇಜಸ್ಸಿನ ವಿಷಯದಲ್ಲಿ ಭಾಸ್ಕರನು ಕಣ್ಣಿಗೆ ಕಾಣುವ ಮನುಷ್ಯನಿಗೆ ಕಾಣುವ ಅಂಶಗಳಲ್ಲಿ ದೊಡ್ಡವನು. ವರ್ಣೇಶು ವಿಪ್ರ ಸಕಲೈರ್ ಗುಣೈರ್ವರ, ವರ್ಣೇಶು ವಿಪ್ರ
ज्ञान रक्षणे व्यापार उत्पत्ति सर्विसु सेवे अन्व ई विभागगळन्नु माडिकोंडाग अदरल्लि गुणैः वरह देवेषु वायुः यावदु विप्रः ವಿಪ್ರಕೃಷ್ಟನಾದ ಪರಮಾತ್ಮನನ್ನು ತಿಳಿಯುವಲ್ಲಿ ತನ್ನ ನಿರಂತರ ಪ್ರಯತ್ನ ಹಾಕುವವನು, ವಿಶೇಷ ಪ್ರಯತ್ನದಿಂದ ಜ್ಞಾನದ ದಾರಿಯಲ್ಲಿ ಸಾಗುವವನು, ಅಂಥವನು ವಿಪ್ರನಾಗ್ತಾನೆ. ವಿಶಿಷ್ಟನಾದ ಪರಮಾತ್ಮನ ಕಡೆಗೆ ತನ್ನ ಮನಸ್ಸನ್ನು ಪ್ರಾಂತಿ ಹಾಕುತ್ತಾನೆ, ನಡೆಸುತ್ತಾನೆ, ನಡೆಯುತ್ತಾನೆ. ಅದರಿಂದಾಗಿ ಅವನನ್ನು ವಿಪ್ರ. ದೇವತೆಗಳಲ್ಲಿ ಪುರುಷೋತ್ತಮ ಆದೃತೆ, ಪುರುಷೋತ್ತಮನನ್ನು ಹೊರತುಪಡಿಸಿ ಅಂದರೆ ಪುರುಷೋತ್ತಮನ ಜೊತೆಗಿರುವ ಲಕುಮಿಯನ್ನು ಸೇರಿ ವಾಯು ಶ್ರೇಷ್ಠ ಅಂತ. ಇದು ಗುಣಶ್ರೇಷ್ಠನಾದಂತಹ ಭಗವಂತನ ನಂತರದಲ್ಲಿ ಬರುವ ಒಬ್ಬ ತತ್ವವನ್ನ, ಒಂದು ತತ್ವವನ್ನ ಇಲ್ಲಿ ನಿರೂಪಿಸಿದ ಹಾಗಾಯಿತು. ಹಾಗಾಗಿ ಪುರುಷೋತ್ತಮ ಧೃತೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರನ್ನ ಪಡೆಯಬಹುದು ಅಂತ ತಾತ್ಪರ್ಯ. ವಿಶೇಷತೋಪ್ಯ ಶಪಿತೇವ ಮೇ ಪ್ರಭುರ್ವ್ಯಾಸಾತ್ಮನ್ನ ವಿಷ್ಣುರನಂತ ಪೌರುಷ ಅತಶ್ಚತೇಶ್ವಶುರೋ ನೈವ ಯೋಗ್ಯೋ ದಾತುಂ ಪುತ್ರಂ ವಾಯುಮುಪೈಹಿ ತತ್ ಪ್ರಭು. ವೇದವ್ಯಾಸರ ರೂಪದಿಂದ ನನಗೆ ಭಗವಂತನೇ ತಂದೆಯಾಗಿದ್ದಾನೆ. ಯಾಕೆಂದ್ರೆ ಪಾಂಡು ಅಂಬಾಲಿಕೆಯ ಸುತನಾಗಿ ವೇದವ್ಯಾಸರ ಪ್ರಸಾದದಿಂದಲೇ ಹುಟ್ಟಿದವನು. ಹಾಗಾಗಿ ಮಾವ ವೇದವ್ಯಾಸರೇ ನಿನಗೆ, ಅವರನ್ನ ನೀನು ಮತ್ತೆ ಈಗ ಮಗನನ್ನಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನಂತರದಲ್ಲಿ ಪ್ರಭುತ್ವ ಇರುವಂತಹ ಮಹಾ ಶಕ್ತಿವಂತ ಪ್ರಾಣದೇವ ವಾಯು ದಾತುಂ ವಾಯು ಮುಪೈಹಿ ತತ್ ಪ್ರಭುಂ. ವಾಯುವನ್ನೇ ನೀನು ಹೊಂದುವುದರಲ್ಲಿ ಸರಿಯಾದ ಧರ್ಮ ಇದೆ. ಧರ್ಮ ಬಿಟ್ಟು ಹೋದಾಗ ಆಗ್ಲಿಲ್ಲ, ಅದರಿಂದ ಅವನಲ್ಲೇ ನೀನು ಮಕ್ಕಳನ್ನ ಕೊಡು, ಮಗನನ್ನ ಕೊಡು ಅಂತ ಕೇಳುವುದರಲ್ಲಿ ಹೆಚ್ಚು ಅರ್ಥ ಇದೆ ಅಂತ. ಯಾಕೆಂದ್ರೆ ವೇದವ್ಯಾಸರು ಒಂದು ಮಾವ ಸ್ಥಾನದಲ್ಲಿ ನಿಂತು ನಮಗೆ ಈಗಾಗಲೇ ನಿನ್ನ ಯಜಮಾನನಾದ ನನಗೆ ತಂದೆ, ನಿನ್ನ ಮಕ್ಕಳಿಗೂ ಅವನೇ ತಂದೆ ಆಗುವುದು ಅಸಾಧ್ಯ. ಇತಿ ರಿತೆ ಪೃಥಯ ಆಹೂತ ವಾಯು ಸಂಸ್ಪರ್ಶ ಮಾತ್ರ ಭವದ್ ಬಲದ್ವಯೇ ಸಮೋ ಜಗತ್ಯಸ್ತಿ ನ ಕಶ್ಚಿತ್ ಭಕ್ತೌ ಭಕ್ತೌ ಚ ವಿಷ್ಣೋರ್ ಭಗವದ್ವಶಸ್ಸುತಃ. ಹೀಗೆ ಹೇಳಿದಾಗ ಕುಂತಿ ಪ್ರಾಣದೇವನನ್ನು ಕರೀತಾಳೆ. ಸಂಸ್ಪರ್ಶಜಾತ್ ಸಂಸ್ಪರ್ಶ ಮಾತ್ರಾತ್, ಕೇವಲ ಕುಂತಿಯನ್ನು ಸ್ಪರ್ಶಿಸುವುದರಿಂದಲೇನೆ ಮುಖ್ಯ ಪ್ರಾಣನಿಗೆ ಅವಳಲ್ಲಿ ತಾನು ಮಗನಾಗಿ ಹುಟ್ಟುವ ವ್ಯವಸ್ಥೆ ಆಯಿತು. ಅಂದರೆ ತಾನೇ ಆ ವ್ಯವಸ್ಥೆಯನ್ನು ಮಾಡಿಕೊಂಡ, ಮಗನಾಗಿ ಹುಟ್ಟಿದ. ಎಲ್ಲಿ ಜಗತ್ತಿನಲ್ಲಿ ಜ್ಞಾನದಲ್ಲಿ ಕರ್ಮಗಳಲ್ಲಿ ಸರಿಸಮಾನನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲವೋ, ಪರಮಾತ್ಮನ ಭಕ್ತಿಯ ವಿಷಯದಲ್ಲೂ ಅಂತಹ ಒಂದು ವ್ಯಕ್ತಿತ್ವ ಇನ್ನೇರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲವೋ, ಭಕ್ತಿಯಿಂದಲೇ ಭಗವಂತನನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಅವನ ಅತ್ಯಂತ ಆತ್ಮೀಯ ಅಂತ ಅನಿಸಿಕೊಂಡಿದ್ದಾನೋ ಅಂತಹ ಪ್ರಾಣ ದೇವರಿಗೆ ಅತ್ಯಂತ ಹತ್ತಿರನಾದ ಮಗನಾಗಿ ಕುಂತಿಯಲ್ಲಿ ಹುಟ್ಟಿದ. ಬಲದ್ವಯೇ ಜಗತಿ ನ ಸಮಹ ಅಸ್ತಿ ಭಕ್ತೌ ನಯಸ್ಯ ಕಶ್ಚಿತ್. ಭಕ್ತಿಯ ವಿಷಯದಲ್ಲೂ ಅವನಿಗೆ ಸಮಾನನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಇಡೀ ಜಗತ್ತಿನಲ್ಲಿ ಜ್ಞಾನ ಮತ್ತು ಕರ್ಮದಲ್ಲಿ ಯಾರಿಗೆ ಸಮನಾದ ವ್ಯಕ್ತಿ ಇಲ್ಲ. ವಿಷ್ಣುವಿನಲ್ಲಿ ಭಕ್ತಿ ಮಾಡುವವರಲ್ಲೂ ಅವನಿಗೆ ಸಮಾನನಿಲ್ಲ. ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಂಡವರಲ್ಲೂ ಇನ್ನೊಬ್ಬ ವ್ಯಕ್ತಿ ಸಿಗುವುದು ಸಾಧ್ಯ ಇಲ್ಲ. ಅಂತಹ ವ್ಯಕ್ತಿತ್ವವುಳ್ಳ ಭೀಮಸೇನ ಕುಂತಿಯಲ್ಲಿ ಹುಟ್ಟಿದ. ಸವಾಯುರೇ ಭಾವದತ್ ಅಭವದತ್ರ ಭೀಮನಾಮಾಭೃತಾಮಾ ಸಕಲಾ ಹಿ ಯಸ್ಮಿನ್ ಸವಿಷ್ಣುನೇಶೇವ ಸವಿಷ್ಣುನೇಶೇನ ಯುತ ಸದೈವ ನಾಮ್ನಾ ಸೇನೋ ಭೀಮಸೇನ ಸ್ತತೋಸೌ. ಹೀಗೆ ಕುಂತಿಯಲ್ಲಿ ಹುಟ್ಟಿದ ಪ್ರಧಾನ ವಾಯು ಭೀಮನೆಂಬ ಹೆಸರುಳ್ಳವನಾಗಿ ಪರಮಾತ್ಮನ ಅಸಮಾನ ಭಕ್ತ, ಅವನಿಗೆ ಸಮಾನನಾದ ಇನ್ನೊಬ್ಬ ಭಕ್ತಿ ತೋರುವ, ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಂಡವ ಇನ್ನೊಬ್ಬನಿಲ್ಲ. ಹೆದರಬೇಡಿ ಅಂತ ಎಲ್ಲರನ್ನೂ ಧೈರ್ಯ ತುಂಬುವವ ಮಾ ಭೀಹಿ
ಅಂತ ಜ್ಞಾನದಲ್ಲಿ ಬಲದಲ್ಲಿ ಅಸಮಾನ ಶಕ್ತಿಯುಳ್ಳ ಭೀಮ ಅರ್ಥಪೂರ್ಣವಾದ ಭೀಮನಾದ ಎಲ್ಲ ವಿದ್ಯೆಗಳನ್ನ ಹೊತ್ತು ನಿಂತವನನ್ನ ಭೀಮ ಅಂತಾರೆ. ಸೇನ ಅಂದ್ರೆ ಇನೇನ ಸಹಿತ, ಇನ ಅಂದ್ರೆ ಸ್ವಾಮಿ, ಸ್ವಾಮಿಯಿಂದ ಕೂಡಿದವನು ಅಂತ ಅರ್ಥ. ಯಾರಲ್ಲಿ ಎಲ್ಲ ವಿದ್ಯೆಗಳು ಸೇರಿಕೊಂಡಿದೆಯೋ, ಯಾರು ಭಗವಂತನಿಗೆ, ಯಾರು ಭಗವಂತನನ್ನೇ ಒಡೆಯನನ್ನಾಗಿ ಸದಾ ಇಟ್ಟುಕೊಂಡು ಓಡಾಡುತ್ತಾನೋ ಅವನು ಭೀಮಸೇನ ಅನ್ನುವ ಹೆಸರಿನಿಂದ ವಿಷ್ಣುನ ಈಶೇನ ಯುತಃ ಸದೈವ. ಎಲ್ಲ ಮಾಹ ಅಂದ್ರೆ ಜ್ಞಾನ, ಭೃತ ಮಾಹ, ಎಲ್ಲ ಎಲ್ಲ ಜ್ಞಾನಗಳು ಕೂಡ ಇವನಲ್ಲಿ ನೆಲೆಗೊಂಡಿದೆ, ಅದರಿಂದ ಅವನನ್ನ ಭೀಮ ಅಂತ ಕರೆದ್ರು. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾಜ್ಜನನೀ ಕರಾತ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತಸ್ತೇನ ಕಿಲೋಸೋ ಶತಶೃಂಗ ನಾಮ. ಭೀಮ ಹುಟ್ಟಿದೊಡನೆ ಹುಲಿಯ ಅಂದ್ರೆ ಗರ್ಜನೆಯ ಧ್ವನಿ ಕೇಳಿ ಕೈಯಲ್ಲಿ ಹಿಡ್ಕೊಂಡಿದ್ದವಳು ಮಗುವನ್ನ ಕೆಳಗೆ ಬಿಟ್ಬಿಟ್ಲು. ಬಿದ್ದ ಕ್ಷಣದಲ್ಲೇ ಕೆಳಗೆ ಬಿದ್ದ ಪರ್ವತ ಸೀಳಾಗಿ ಹೋಗಿ ಒಂದು ಭಾಗದಲ್ಲಿ ಅನಾಯಾಸವಾಗಿ ಆನಂದವಾಗಿ ಕುಳಿತಿದ್ದಾನೆ. ಅದಕ್ಕೆ ಪರ್ವತ ಸೀಳಿದ್ರಿಂದಾಗಿ ಶತಶೃಂಗ ಅಂತ ಹೆಸರು ಬಂತು. ಮಗುವನ್ನ ಸ್ನಾನ ಮಾಡಿಸಿ ಕೈಯಲ್ಲಿ ಹಿಡಿದು 10ನೇ ದಿವಸ ದೇವತೆಗಳನ್ನ ಮೆಚ್ಚಿಸಿ ಒಂದು ವಿಶೇಷ ಅರ್ಚನೆ ಮಾಡಬೇಕು ಅಂತ ಆಶ್ರಮದಿಂದ ಹೊರಕ್ಕೆ ಹೊರಟಾಗ ಬೆಟ್ಟದ, ಯಾಕೆಂದ್ರೆ ಅವರು ಕಾಡಲ್ಲೇ ಇದ್ದದ್ದಾದ್ರಿಂದ ಆ ಬೆಟ್ಟದ ತುದಿಯಲ್ಲಿ ನಡೆದು ಬರುವಾಗ ಘರ್ಜಿಸಿದ ಹುಲಿಯ ಧ್ವನಿಯನ್ನ ಕೇಳಿ ನಡುಗಿ ಬಿಟ್ಟ, ಕೈ ಬಿಟ್ಟ ಮಗು ಬೆಟ್ಟದ ಕೆಳಭಾಗದಲ್ಲಿದ್ದ ಇನ್ನೊಂದು ಬೆಟ್ಟದ ತುದಿಯ ಮೇಲೆ ಬಿದ್ದು ಅದು ಎಲ್ಲ ಸೀಳಿ ಶತಶೃಂಗವಾಯಿತು ಅಂತ ಆದಿಪರ್ವದಲ್ಲೇ ಆರಂಭದಲ್ಲೇ ಭೀಮಸೇನನ ಹುಟ್ಟಿನ ಪ್ರಕರಣ ಬಂದಾಗ ಬರುತ್ತೆ. ಹೀಗೆ ಭೀಮಸೇನನ ಹುಟ್ಟಿನ ಸಂದರ್ಭದಲ್ಲೇ ಇದು ಸಾಮಾನ್ಯ ಮಗುವಲ್ಲ ಅನ್ನೋದನ್ನ ಕುಂತಿಗೆ ಚೆನ್ನಾಗಿ ಮನವರಿಕೆ ಆಗಿತ್ತು. ಈ ಭರವಸೆಯನ್ನ ತುಂಬಲಿಕ್ಕೋಸ್ಕರನೋ ಏನೋ ಎನ್ನುವ ಹಾಗೇನೆ ಈ ಘಟನೆನೂ ನಡೆದಿರಬೇಕು. ಕುಂತಿಯಲ್ಲಿ ಭೀಮಸೇನ ಚಿಕ್ಕಂದಿನಲ್ಲೇ ತುಂಬಾ ಭಯ, ತುಂಬಾ ಭರವಸೆ ಹುಟ್ಟಿದ, ಭಯವನ್ನ ತೆಗೆದ ಮಗು. ಎಲ್ಲಿಯೇ ಏನೇ ಆದ್ರೂ ಕೂಡ ಕುಂತಿ, ಓ ಭೀಮಸೇನ ಇದ್ದಾನೆ ಅಂದ್ರೆ ನಮ್ಗೆ ಸಮಸ್ಯೆ ಇಲ್ಲ, ಭೀಮಸೇನನ ಕುರಿತಾದ ಎಚ್ಚರ ತೆಗೆದುಕೊಳ್ಳುವಾಗ ಅವಳಿಗೆ ಆ ಬಕಾಸುರನಿಗೋಸ್ಕರ ಕಳಿಸುವಾಗ್ಲೂ ಅಥವಾ ಎಲ್ಲ ಸಂದರ್ಭದಲ್ಲೂ ಕೂಡ ಅವಳಿಗೊಂದು ವಿಶೇಷ ಧೈರ್ಯ ಇರುತ್ತೆ ಭೀಮಸೇನನ ಬಗ್ಗೆ. ಭೀಮಸೇನ ಏನಾದರೂ ಒಂದು ಮಾಡೇ ಮಾಡ್ತಾನೆ ಅಂತ. ಹೀಗಾಗಿ ದೈತ್ಯರನ್ನ ನಾಶ ಮಾಡುವ ವಿಷಯದಲ್ಲಿ ವಜ್ರಕಾಯನಾದ ಭೀಮಸೇನ ಮುಂದೆ ಏನೇನು ವಿಶೇಷಗಳನ್ನ ಮಾಡಿದ ಅನ್ನೋದನ್ನ ತಿಳ್ಕೊಳ್ಳಿಕ್ಕಿದೆ. ಭೀಮೋನ ಶೃಂಗ ದವಿಧಾವ ದುರ್ಗೃಭಿ ಅನ್ನುವ ಮಾತು ವೇದದಲ್ಲೂ ಕೂಡ ಹುಟ್ಟುತ್ತಲೇ ನೂರಾರು ತುದಿಗಳನ್ನಾಗಿಸಿ ಬೆಟ್ಟವನ್ನ ಸೀಳಿದ ಭೀಮಸೇನ ಅನ್ನುವ ಮಾತು ಬರುತ್ತೆ. ಇಲ್ಲಿಗೆ ಮುಂದೆ ಇವನು ಹುಟ್ಟಿ ಪ್ರಪಂಚದಲ್ಲಿ ಕೆಲವು ಹುಟ್ಟು ಗೊತ್ತಿಲ್ಲದೇನೆ ಕೆಲವರಿಗೆ ನಡುಕ ಹುಟ್ಟಿಸತ್ತೆ, ಕೆಲವರಿಗೆ ಭಯ ಹುಟ್ಟಿಸತ್ತೆ, ತನ್ನಿಂತಾನೆ ಕೆಲವರು ನೆತ್ತರು ಕಾರ್ತಾರೆ, ತಾವು ತಪ್ಪು ಮಾಡಿದವರಾಗಿದ್ರೆ ಅಲ್ಲಿಂದ ಕೂಡ್ಲಿಕ್ಕಾಗದೆ ಅದು ಓಡ್ತಾರೆ, ಹೀಗೇನೇನೋ ನಡೆಯುತ್ತೆ. ಅಥವಾ ವ್ಯಕ್ತಿಗಳ ಪ್ರವೇಶ ಆದಾಗ್ಲೂ ಅಂಥದ್ದೇ ಒಂದು ಭಯದ ವಾತಾವರಣ ಇರುತ್ತೆ. ದುಷ್ಟರಲ್ಲಿ ಭೀಮಸೇನನ ಹುಟ್ಟು ಯಾವ ರೀತಿಯ
ವ್ಯವಸ್ಥೆಯನ್ನು ಮಾಡಿತು ಅನ್ನೋದನ್ನು ಮುಂದಿನ ಭಾಗ ಹೇಳುತ್ತೆ. ಅದನ್ನು ಮತ್ತೆ ಮುಂದಿನ ಸೋಮವಾರದ ದಿವಸ ನೋಡೋಣ. ಅಚ್ಚಾ ಹರಿಓಂ ಹೇಳಿ ಸರ್. ಈ ಹನುಮಂತ್ ಇದು ಭೀಮಸೇನ ದೇವರ ಅವತಾರನೋ ಏನ ಅಂಶನೋ ಇದರಿಂದ ಹುಟ್ಟಿದ್ದ ಸರ್? ಅವತಾರನೇ ಇದು, ಅಂಶ ಅಂದ್ರೂ ಅವತಾರನೇ ಅಲ್ವಾ. ಈಗ ಅವರು ತನ್ನದೇ ಒಂದು ಅಂಶವನ್ನು ಮಗನಾಗಿ ಪಡೆದದ್ದು ಅವತಾರ. ಅಂದ್ರೆ ಈಗ ಮಕ್ಕಳಾಗ ಅಂದ್ರೆ ಹುಟ್ಟದೇ ಯಾರೋ ಒಬ್ಬರಲ್ಲಿ ಸೇರಿಕೊಂಡ್ರೆ ಅದು ಆವೇಶವಾಗುತ್ತೆ. ಇದು ಭೀಮಸೇನಾಗಿ ಹುಟ್ಟಿದ್ದಾದ್ರಿಂದ ಅವತಾರನೇ ಅವತಾರ. ಒಂದ್ ಪ್ರಶ್ನೆ ಇತ್ತು ಇವಾಗ ಅಷ್ಟೇ ಹೇಳಿದ್ರಲ್ಲ, ಆ ಅಂಶ ಅವತಾರ ಆವೇಶ ಅದು ಮೂರಕ್ಕೂ ಏನಾರು ಮೇನ್ ವ್ಯತ್ಯಾಸ ಇದೆಯಾ? ಈಗ ಆವೇಶ ಅಂದ್ರೆ ಅದು ಯಾವಾಗ್ಲೂ ಇರಲ್ಲ, ಅಂಶ ಅಂದ್ರೆ ಇನ್ನೊಂದ್ರ ಜೊತೆಗಿರುತ್ತೆ, ಅವತಾರ ಅಂದ್ರೆ ಅವನೇ ಇರ್ತಾನೆ, ಬೇರೆಯವ್ರು ಇರಲ್ಲ ಮಧ್ಯದಲ್ಲಿ. ಅಂಶ ಮತ್ತೆ ಆವೇಶ ಅರ್ಥ ಆಗ್ತಿಲ್ಲ ವ್ಯತ್ಯಾಸ. ಅಂಶ ಅಂದ್ರೆ ಅವನು ಹುಟ್ಟುವಾಗ್ಲೇ ಅವನ ಜೊತೆಗೆ ಹುಟ್ಟಿರ್ತಾನೆ, ಆದ್ರೆ ಜೊತೆಗೆ ಇನ್ನೊಬ್ರು ಇರ್ತಾರೆ. ಆವೇಶ ಅನ್ನೋದು ಯಾವಾಗ್ಲೂ ಇರ್ಬೇಕು ಅಂತಿಲ್ಲ, ಅದು ಅವನು ಹುಟ್ಟಿ ಯಾವಾಗ್ಲೂ ಬೇರೆ ಯಾವುದೋ ಸಂದರ್ಭದಲ್ಲಿ ಅದು ಪ್ರಧಾನ ಆಗಿರುವುದಿಲ್ಲ. ಅಂಶ ಅಂದ್ರೆ ಅವನೇ ಪ್ರಧಾನ ಆಗಿರ್ತಾನೆ, ಆವೇಶ ಅಂದ್ರೆ ಆ ಜೀವದ ಜೊತೆಗೆ ಇನ್ನೊಂದು ಜೀವ ಸೇರ್ಕೊಂಡಿರುತ್ತೆ, ಅದು ಎಲ್ಲಾ ಸಂದರ್ಭದಲ್ಲಿ ಕೆಲಸ ಮಾಡುತ್ತೆ ಅಂತಿಲ್ಲ. ಅಂದ್ರೆ ಇವಾಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಂಸನಲ್ಲಿ ಮೃಗುವರ ಅಂಶ ಇದ್ದಿದ್ದ ಆವೇಶ ಅಂತ ಹೇಳೋದು, ಆವೇಶ ಅಲ್ಲಿ ಆವೇಶ. ಓಕೆ, ಅಂದ್ರೆ ಅವಾಗ ಅವಾಗ ಬಂದಿರಬಹುದು ಬಟ್ ಅದರಿಂದಾನೆ ಹುಟ್ಟಿರಲ್ಲ, ಹುಟ್ಟುವಾಗ್ಲೇ ಇರಲ್ಲ. ಹೌದು, ಹುಟ್ಟುವಾಗ್ಲೇ ಬಂದಿರುವಂತದ್ದಲ್ಲ. ಆದ್ರೆ ಯಾವುದೋ ಕೆಲವು ಸಂದರ್ಭದಲ್ಲಿ ಒಳ್ಳೆ ಮಾತುಗಳೆಲ್ಲ ಬಂದಾಗ ಅದು ಅಲ್ಲಿಂದ ಬಂದಿರುತ್ತೆ. ಓಕೆ ಓಕೆ ಓಕೆ. ಅಂಶ ಆದ್ರೆ ಹುಟ್ಟಾನೆ ಬಂದಿರುತ್ತೆ ಬಟ್ ಅವಾಗ ಅವಾಗ ಮಾತ್ರ. ಹೌದು ಹೌದು, ಅಂದ್ರೆ ಬಲ ಯಾವ್ದಕ್ ಜಾಸ್ತಿ ಇರುತ್ತೋ ಅದ್ ನಡೀತಾ ಇರುತ್ತೆ. ಸಾಮಾನ್ಯ ಅಸುರರ ಬಲವೇ ಜಾಸ್ತಿ ಇರುತ್ತೆ, ಹಾಗಾಗಿ ಅದರ ಶಕ್ತಿ ಜಾಸ್ತಿ ಕಾಣ್ತಾ ಇರುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಯಾವ್ದಕ್ಕೆ? ಅಂಶಕ್ಕೆ. ಇವಾಗ ಆವೇಶಕ್ಕೆ ಈಗ ಅರ್ಜುನನಲ್ಲಿ ಶೇಷನ ಅಂಶ ಇತ್ತು. ಓಕೆ ಓಕೆ ಓಕೆ. ಆಮೇಲೆ ಕುವಲಾಶ್ವನ ಕಥೆ ಬಂತು ಹಿಂದೆ, ಅಲ್ಲಿ ಭಗವಂತನ ಆವೇಶ ಬಂದು ಹೋಗಿತ್ತು, ಆದ್ರೆ ಅವನು ಯಾವಾಗ್ಲೂ ದುಷ್ಟರನ್ನ ಸಂಹಾರ ಮಾಡುವ ಶಕ್ತಿ ಇರ್ಲಿಲ್ಲ. ಭಗವಂತನ ಆವೇಶ ಬಂದಾಗ ಅವನು ಆ ದುಂದು ಅನ್ನುವ ರಾಕ್ಷಸನನ್ನ ಕೊಂದ, ಮತ್ತೆ ಇಲ್ಲ. ಮತ್ತೆ ಇದನ್ನ ನಾವು ಅದೇ ಶರೀರಗಳಲ್ಲಿ ಅಂದ್ರೆ ಮನಸ್ಸು ಶರೀರ ಚೇತನ ಅದಕ್ಕೆಲ್ಲ ಕ್ಲಾಸಿಫೈ ಮಾಡ್ಬೇಕಂದ್ರೆ ಹೆಂಗೆ ಕನ್ವರ್ಟ್ ಮಾಡ್ಬೋದಲ್ಲಿ ಯಾವ್ದನ್ನ? ಅಂದ್ರೆ ಇವಾಗ ಆವೇಶ ಬಂತು ಅಂದ್ರೆ ಅದು ಚೇತನ ಬಂದಿದ್ದ ಅಥವಾ? ಅಲ್ಲ ಅಲ್ಲ, ಜೀವನೇ ಇನ್ನೊಂದು ಜೀವನೇ ಬರುತ್ತೆ, ಇವನ ಮನಸ್ಸಿನ ಮೇಲೆ ಇವನ ಕೆಲಸಗಳ ಮೇಲೆ ಅದು ಹಿಡಿತ ಸಾಧಿಸುತ್ತೆ. ಓಕೆ, ಅಲ್ಲಿ ಚೇತನಕ್ಕೂ ಜೀವಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ? ತುಂಬಾ ಟೈಮ್ ಆಗ್ತಿದ್ರೆ ಇನ್ನೊಂದಿನ. ಇಲ್ಲ ಇಲ್ಲ ಇಲ್ಲ, ಈಗ ಅದು ಮುಖ್ಯವಾಗಿ ಚೇತನ, ಅದು ಕನ್ಫ್ಯೂಷನ್ ಆಗುತ್ತೆ ಯಾವಾಗ್ಲೂ. ಮನಸ್ಸಿನಲ್ಲಿ ಒಂದು ವಿಭಾಗ ಚೇತನ ಇದೆ, ಅದಲ್ಲ ಇಲ್ಲಿ ಹೇಳ್ತಾ ಇರೋದು. ಜೀವನೇ ಒಂದು ಅಂಶದಿಂದ, ಒಂದು ಭಾಗದಿಂದ ಈ ಯಾವ್ದರ ಅಭಿಮಾನವನ್ನು ಹೊಂದಿದ ಜೀವ ಇದ್ದಾನೋ ಅಲ್ಲಿ ಅವನು ಪ್ರವೇಶ ಮಾಡ್ತಾನೆ. ಆದ್ರೆ ಯಾವುದೋ ಒಂದು ಕೆಲಸ ಆಗ್ಬೇಕಾದ್ರೆ ಆ ಜೀವನ ಮನಸ್ಸನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ತಾನ್ ಮಾಡ್ಬೇಕಾದ ಕೆಲಸ ಮಾಡಿ ಸುಮ್ಮನಾಗುತ್ತೆ. ಅದು ಅವನಿಗೆ ಗೊತ್ತಿರಲ್ಲ ನಾನು ಹೀಗ್ ಮಾಡಿದ್ದೇನೆ ಅಂತ. ಅಥವಾ ಕೆಲವೊಮ್ಮೆ ಅವ್ನು ನಾನೇ ಮಾಡಿದ್ದು ಅಂತ ಅನ್ಕೊಂಡು ಅದನ್ನ ಸುಮ್ಮನಾಗ್ಬಿಡ್ತಾನೆ. ಅದರಲ್ಲಿ ತನ್ನ ಹತೋಟಿಯಲ್ಲಿ ಇಲ್ಲ ಅಂತ ಅನ್ನೋದು ಕೆಲವೊಮ್ಮೆ ಗೊತ್ತಾಗ್ತಾ ಇದ್ರು ಅದ್ ಯಾಕೆ ಆಯ್ತು ಅಂತ ಅನ್ನೋದು ಗೊತ್ತಾಗುದಿಲ್ಲ. ಸರಿ, ಅದು ಆವೇಶಕ್ಕ ಅಂಶಕ್ಕ? ಅದು ಅಲ್ಲ, ಎಲ್ಲಿಯಾದ್ರೂ ಕೆಲಸ ಮಾಡುವಾಗ ಅದೇ ಕೆಲಸ ಮಾಡುತ್ತೆ ಆ ಟೈಮ್ ಬಂದಾಗ. ವ್ಯತ್ಯಾಸ ಅದು ಯಾವಾಗ್ಲೂ ಇರುತ್ತೆ, ಇದು ಯಾವಾಗ್ಲೂ ಇರಲ್ಲ ಅಷ್ಟೇ. ಇರುತ್ತೆ ಅಂದ್ರೆ ಮನಸ್ಸಿನ ಕಂಟ್ರೋಲ್ ಇದೆ ಅಂತ, ಮನಸ್ಸಿನ ಕಂಟ್ರೋಲ್ ಇಟ್ಕೊಂಡಿದೆ ಅಂತ. ಹೌದು, ಅಂದ್ರೆ ಅವನ್ ಜೊತೆಗೆ ಇರುತ್ತೆ ಯಾವಾಗ ಬೇಕಾದ್ರೆ, ಅದು ತನ್ನ ವ್ಯಕ್ತಿತ್ವವನ್ನ ವ್ಯಕ್ತಪಡಿಸಬಹುದು. ಆವೇಶದಲ್ಲಿ ಯಾವಾಗ್ಲೂ ಅದ್ರ ಜೊತೆಗಿರುದಿಲ್ಲ, ಯಾವಾಗ್ಲೂ ಒಮ್ಮೆ ಬಂದು ಹೋಗುತ್ತೆ ಅಷ್ಟೇ. ಓಕೆ 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 ಓಕೆ, ಅರ್ಥ ಆಯ್ತು. ಹೇಳಿ. ಇದು ಈ ಕರ್ಣನು ಹುಟ್ಟಲಿಕ್ಕೆ ಸುಗ್ರೀವ ವಧೆ ಮಾಡಿದ್ದೆ ಕಾರಣನ ವಾಲಿಯನ್ನು?
ಅದು ಒಂದು ಕಾರಣ ಅಲ್ಲ ಅಂದ್ರೆ ಅದೇ ಯಾಕೆ ಕಾರಣ ಅಂದ್ರೆ ಏನ್ ಹಿಂದ್ರು ಅಂತ ಏನ್ರೆ ಕತೆ ಉಂಟಾ ಸರ್ ಅದಕ್ಕೆ ಹಾಗೇನಿಲ್ಲ ಅದು ಅವನು ಅಕೋಪದಿಂದ ನಿರ್ಧಾರ ಅಣ್ಣನನ್ನ ಕೊಲ್ಲಬೇಕು ಅಂತ ಖಡಾಖಂಡಿತವಾಗಿ ಮಾಡಿದಾದ್ರಿಂದಾಗಿ ಅವನು ಅದಕ್ಕೆ ಅವನು ಅದನ್ನು ಅದನ್ನೇ ವಾಪಸ್ ಅವನು ಅನುಭವಿಸ್ಬೇಕಲ್ವಾ ಹಾಗಾಗಿ ಅರ್ಜುನನಿಂದ ಅದನ್ನ ಮರಳಿ ಪಡೆದ ಸರಿ ಅಂದ್ರೆ ಪ್ರತ್ಯೇಕವಾಗಿ ಇರೋದಕ್ಕೆ ಹಿನ್ನೆಲೆ ಏನಿಲ್ಲ ಏನಿಲ್ಲ ಹ್ಮ್ ರೈಟ್ ನಮಸ್ಕಾರ.